ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಮಾವಿನ ಗಿಡದಲ್ಲಿ ಸಾಮಾನ್ಯವಾಗಿ ನಾವು ಬೂದಿ ರೋಗವನ್ನು ನೋಡ್ತೇವೆ ಹೂ ಗೊಂಚಲು ಹಾಗೂ ಎಲೆಗಳ ಮೇಲೆ ಬೂದಿಯಂಥ ಬೆಳವಣಿಗೆ ಕಂಡು ಬರುತ್ತದೆ ಹೂಗಳು ಉದುರುತ್ತವೆ ಹಾಗೂ ಎಲೆಗಳು ಮುಟ್ಟರಾಗ್ತವೆ ಎಲೆ ಎಳೆಯ ಕಾಯಿಗಳು ಕೂಡ ಉದುರುವುದನ್ನು ನಾವು ನೋಡ್ತೇವೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬೇಕಂದ್ರೆ ಗಿಡಗಳಿಗೆ ಗಾಳಿಯಾಡುವಂಥ ಟೊಂಗೆಗಳನ್ನು ಅಲ್ಲಲ್ಲಿ ಚಾಟ್ನಿ ಮಾಡಬೇಕು ಆಮೇಲೆ ಬಾಧಿತ ಭಾಗಗಳನ್ನು ತೆಗೆದು ನಾಶ ಮಾಡ್ತಕ್ಕಂಥ ಕೆಲಸ ಆಮೇಲೆ ಶಿಫಾರಸು ಮಾಡಿದಂಥ ಪೋಷಕಾಂಶಗಳನ್ನು ನಾವು ಸರಿಯಾಗಿ ಒದಗಿಸಬೇಕು ಆಮೇಲೆ ಅದು ಆದಮೇಲೆ ಬೇವಿನ ಮೂಲದ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡಬೇಕಾಗ್ತದೆ ಜೈವಿಕವಾಗಿ ಅಂತೇಳಂದ್ರೆ ಹಾಲಿನೂ ಕೂಡ ನಾವು ಸಿಂಪರಣೆ ಮಾಡ್ತಕ್ಕಂಥ ಒಂದು ಕೆಲಸನೂ ಮಾಡ್ಬೋದು ಅದರ ರಾಸಾಯನಿಕ ಪದ್ಧತಿ ನೀರಿನಲ್ಲಿ ಕರಗುವ ಗಂಧಕ ಆಗಲಿ ಟ್ರಯಡಿಮೆಫಾನ್ ಅಂತಕ್ಕಂಥದ್ದಾಗಲಿ ಕಾರ್ಬನ್ ಡೈಸಿಮ್ ಆಗಲಿ ಪೆನ್ ಪೆನ್ಕೊನೊಸಲ್ ಮೈಕ್ಲೋ ಮೈಕ್ಲೊಬ್ಲುಟಲಿನ್ ಅನ್ನು ಸಿಂಪಡಣೆ ನಾವು ಮಾಡಬಹುದು ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ